ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನು ಚಾನಲ್. ಇವತ್ತು ಖಾರ ಪೊಂಗಲ್ ಮಾಡೋದು ಹೇಗಂತ ತೋರಿಸ್ತೀನಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳೇನಂತ ನೋಡೋಣ. 1 ಕಪ್ ಅಕ್ಕಿ, 1 ಕಪ್ ಅಕ್ಕಿಗೆ 1 ಕಪ್ ಹೆಸರುಬೇಳೆನ ತಗೊಂಡಿದ್ದೀನಿ. ಅಕ್ಕಿ ಮತ್ತೆ ಹೆಸರುಬೇಳೆನ ಸಮ ಪ್ರಮಾಣದಲ್ಲಿ ತಗೊಳ್ಬೇಕು. 1/2 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ, 2 ಟೇಬಲ್ ಸ್ಪೂನ್ ತುಪ್ಪ, 1/2 ಟೇಬಲ್ ಸ್ಪೂನ್ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 10 ರಿಂದ 12 ಗೋಡಂಬಿ, 1/2 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಗುದ್ದಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿನ ಈ ತರ ಉದ್ದ ಕಟ್ ಮಾಡಿಟ್ಟಿದ್ದೀನಿ, 1 ಇಂಚು ಶುಂಠಿನ ಈ ತರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಈ ತರ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಮಾಡೋ ವಿಧಾನ ನೋಡೋಣ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳಿ. ಪ್ಯಾನ್ ಬಿಸಿ ಆದ ನಂತರ 1 ಕಪ್ ಹೆಸರುಬೇಳೆನ ಹಾಕೊಳ್ಳಿ. ಹೆಸರುಬೇಳೆನ ಹಾಕೊಂಡು ಹೆಸರುಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಈ ತರ ಹುರ್ಕೊಳ್ಳಿ. ನೋಡಿ, ಈ ತರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ನಾನು ಇದನ್ನ 1-2 ನಿಮಿಷದವರೆಗೂ ಹುರ್ಕೊಂಡಿದ್ದೀನಿ. ಈಗ ಇದನ್ನ ಒಂದು ಪ್ಲೇಟ್ಗೆ ತಗೊಳ್ಳೋಣ. ಈಗ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕೊಳ್ಳಿ. ತುಪ್ಪ ಬಿಸಿ ಆಗುವಾಗ ಗೋಡಂಬಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕೊಳ್ಳಿ. 1 ಇಂಚು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನ ಹಾಕೊಳ್ಳಿ. ಕಾಳು ಮೆಣಸಿನ ಹಾಕೊಳ್ಳಿ. 1/2 ಟೇಬಲ್ ಸ್ಪೂನ್ ಜೀರಿಗೆನೂ ಹಾಕೊಳ್ಳಿ. ಎಲ್ಲನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ 1/2 ಕಪ್ ಕಾಯಿ ತುರಿನ ಹಾಕೊಳ್ಳಿ. ಎಲ್ಲಾನು ಮಿಕ್ಸ್ ಮಾಡಿ ಒಂದ್ಸತಿ. ಕಾಯಿ ತುರಿನ ಹಾಕೊಂಡು 2 ನಿಮಿಷ ಹುರ್ಕೊಂಡಿದ್ದೀನಿ. ಈಗ ಇದಕ್ಕೆ ನೀರು ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 6 ಕಪ್ ಅಷ್ಟು ನೀರು ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, 1/2 ಟೇಬಲ್ ಸ್ಪೂನ್ ಅರಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲಾನು ಹಾಕೊಂಡು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ತರ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಅಕ್ಕಿ ಮತ್ತೆ ಹೆಸರುಬೇಳೆನ ತೊಳೆದಿಟ್ಕೊಂಡಿದ್ದೆ, ಈಗ ಅದನ್ನ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಮತ್ತೆ ಹೆಸರುಬೇಳೆನೆಲ್ಲ ಹಾಕೊಂಡು ಒಂದ್ಸರ್ತಿ ಎಲ್ಲಾನು ಬೆರೆಯೋ ತರ ಮಿಕ್ಸ್ ಮಾಡಿ. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಕುಕ್ಕರ್ನ ಮುಚ್ಚಲ ಮುಚ್ಚಿ ಮೀಡಿಯಂ ಫ್ಲೇಮ್ನಲ್ಲಿ 3 ರಿಂದ 4 ವಿಷಲ್ ಕೂಗಿಸ್ಕೊಳ್ಬೇಕು. ಈಗ 4 ವಿಷಲ್ ಆಗಿ ಕಂಪ್ಲೀಟ್ ಆಗಿ ಆವಿಯೆಲ್ಲ ಹೋಗಿದೆ. ಈಗ ಮುಚ್ಚಲ ತೆಗೆದು ನೋಡೋಣ. ಒಂದ್ಸರ್ತಿ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಮಿಕ್ಸ್ ಮಾಡ್ಕೊಂಡು ಇದನ್ನ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಟೇಸ್ಟಿ ಆಗಿರೋ ಖಾರ ಪೊಂಗಲ್ ರೆಡಿ ಆಗಿದೆ. ಇದನ್ನ ನಿಮ್ಮನೆಯಲ್ಲೂ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯನ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಅನು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.